ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಂದ್ರೆ ಏನೋ ಮಾಡಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀರಾ? ನಾನೇನು ಮಾಡೋದಿಲ್ಲ, ಎಲ್ಲ ತಾನಾಗಿ ಆಗುತ್ತೆ. ನಿಮ್ಮ ಮಾತಿನ ಅರ್ಥ? ಸತ್ಯ ತಲೆಬಾಗಬಾರ್ದು, ಪ್ರೀತಿ ಸೋಲಬಾರ್ದು. ಅರ್ಥ ಆಯ್ತಲ್ಲ? ನನ್ನ ದೃಷ್ಟಿಯಲ್ಲಿ ಆ ಸೀತೆನೂ ಒಂದೇ, ಈ ಪಾರ್ವತಿನೂ ಒಂದೇ. ಆ ಸೀತೆ ತನ್ನ ಗಂಡ ಶ್ರೀರಾಮಚಂದ್ರನ ಜೊತೆಯಲ್ಲಿ ವನವಾಸಕ್ಕೆ ಹೋದ್ಲು. ರಾವಣೇಶ್ವರ ಆಕೆನ ಹೊತ್ಕೊಂಡು ಹೋದಾಗ ಅವನಿಂದ ದೂರ ಆದ್ಲು. ಆದ್ರೆ ತನ್ನ ಪ್ರೀತಿ ಎಷ್ಟು ಪವಿತ್ರವಾದದ್ದು ಅನ್ನೋದನ್ನ ಈ ಜಗತ್ತಿಗೆ ತೋರಿಸ್ಕೊಟ್ಲು. ಕೊನೆ ಗಂಡನ ಜೊತೆ ಒಂದಾಗ್ಲು. ನಿಂದು ಅದೇ ಗೋಳಲ್ವಾ? ಇದೆಲ್ಲ ಅನುಭವಿಸ್ತಾ ಇದೆಯಲ್ಲ, ಇದು ಒಂಥರ ವನವಾಸ ಅಲ್ವಾ? ಎಷ್ಟು ಕಷ್ಟಪಟ್ಟಿದ್ಯಾ, ಎಷ್ಟು ತ್ಯಾಗ ಮಾಡಿದ್ಯಾ, ಎಷ್ಟು ಕಣ್ಣೀರ್ ಹಾಕಿದ್ಯಾ. ಈಗ ನೀನು ನಿನ್ ಗಂಡನ ಜೊತೆ ಸೇರ್ಬೇಕಾದ್ದು ನ್ಯಾಯ ಅಲ್ವಾ? ಅದೇ ಧರ್ಮ ಅಲ್ವಾ? ಅದಕ್ಕೆ ನಾನು ಬಂದಿರೋದಲ್ವಾ? ಬಿಟ್ಬಿಟ್ಟು ಹಾಗೆ ಹೋಗ್ತೀನ? ನಿನ್ನ ಆ ದಿನ ಮದುವೆ ಮಾಡ್ಸೆ ಮಾಡಿಸ್ತೀನಿ. ಪಾಪದ ಹುಡುಗಿ, ಇವಳ ಜೀವನ ಹಾಳಾಗ್ಬಾರ್ದು ಅಂತ ಯೋಚನೆ ಮಾಡಿದ್ರೆ ಅದು ನಿನ್ ತಪ್ಪು ಬುದ್ಧಿ. ಯಜಮಾನ್ರ ಮದ್ವೆನ ಯಾಮಿನಿಯವ್ರ ಜೊತೆ ನಡೆಯೋದಿಕ್ ಬಿಡ್ಲಿಲ್ಲ ಅಂದ್ರೆ ಅವರಿಬ್ರು ಜೀವನ ಹಾಳಾಗತ್ತೆ, ಜೊತೆಗೆ ನನ್ ನೆಮ್ಮದಿನೂ ಹಾಳಾಗತ್ತೆ. ಪರವಾಗಿಲ್ಲ, ನಿನ್ನ ಆ ದಿನ ಒಂದು ಮಾಡೋದ್ ಅಷ್ಟೇ ನನ್ನ ಕರ್ತವ್ಯ. ನೀವಿಬ್ರು ಹೇಗ್ ಸಂಸಾರ ಮಾಡ್ತೀರನ್ನೋದು ನಿನಗ್ ಬಿಟ್ಟಿ. ನೀವ್ ಮತ್ತೆ ಬರ್ಲಿ, ಅಖಿಲಾಂಡೇಶ್ವರಿ ಬರ್ಲಿ ಅಂದೆ, ಈ ಯಾಮಿನಿ ಆದಿಯ ಸುದೀರ್ಘವಾದ ನಾಟಕಕ್ಕೆ ನಾನ್ ತೆರೆ ಹೇಳಿ ಬಿಡೋದಿಲ್ಲ. ಅಲ್ಲ ಚಿಕ್ಕೇಶ್ ಮಂದ್ರೆ, ಇವ್ರು ಇಷ್ಟು ಮಾತಾಡ್ತಾ ಇದಾರೆ, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ಅವ್ರು ಹೇಳಿರೋದ್ರಲ್ಲಿ ಸುಳ್ಳೇನಿದೆ, ಇದು ನಿಜನಲ್ಲ ವಾತೆ. ಈ ವಿಷಯದಲ್ಲಿ ನೀವೆಲ್ಲರೂ ಒಂದೇ ತಾನೆ. ನೋಡಿ, ನೀವೆಲ್ಲರೂ ಸೇರ್ಕೊಂಡು ನನ್ನ ಜೀವನ ಮಾತ್ರ ಹಾಳು ಮಾಡ್ತಾ ಇಲ್ಲ, ಅಖಿಲಮ್ಮ ನೆಮ್ಮದಿಗೆ ಕೊಳ್ಳಿ ಇಡ್ತಾ ಇದ್ದೀರಾ. ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ಈಗಲೇ ಹೋಗಿ ಅಖಿಲಮ್ಮನ ಕರ್ಕೊಂಡು ಬಂದು ಆದಷ್ಟು ಬೇಗ ಈ ಮದುವೆ ನೆರವೇರೋ ಹಾಗೆ ಮಾಡ್ತೀನಿ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.